Hi, hello guys. Welcome back to my channel, Shweta Rigoda Vlogs. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಅಂಕೋಲ ಟೂ ಚನ್ನರಾಯಪಟ್ಟಣ ಕತೆ ಇವತ್ತಿಗೆ ಮುಗಿತಾ ಇದೆ. ಸೊ ನಿಮಗೆಲ್ಲ ಈಗಾಗಲೇ ಗೊತ್ತಾಗ್ತಾ ಇದೆ, ಮತ್ತು ತಮ್ಮನ ಇಲ್ಲಿ ಸಹ ನೋಡಿರ್ತೀರ. ಎಲ್ಲರೂ ಹೇಳೋ ಥರ ನಾನು ಹೇಳಬೇಕು ಅಂದರೆ ಅಫ್ಕೋರ್ಸ್ ಇವತ್ತು ವ್ಲಾಗ್ ಏನಪ್ಪ ಅಂದರೆ ನಾನು ಅಂಕೋಲಾಗೆ ಹೋಗ್ತಾ ಇದ್ದೀನಿ, ಅದು ಚಿಂಟೂನ ಕರ್ಕೊಂಡು. ಸೊ ಫೈನಲಿ ನಾನು ಚಿಂಟು ಇಬ್ರು ಜೊತೆಗೆ ಅಂಕೋಲಾಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಜರ್ನಿ ಹೇಗಿರುತ್ತೆ, ಇವತ್ತಿನ ಡೇ ಹೇಗಿರುತ್ತೆ, ಮಾರ್ನಿಂಗ್ ಟು ಈವ್ನಿಂಗ್ ನಾನು ಬಸ್ ಹತ್ತೋ ತನಕ ಅದನ್ನ ಕ್ಯಾಪ್ಚರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನನ್ನ ಕಡೆ ಎಷ್ಟಾಗತ್ತೆ ಅಷ್ಟೆಲ್ಲ ಕ್ಯಾಪ್ಚರ್ ಮಾಡಿ ಒಂದು ವ್ಲಾಗ್ ಮಾಡಿ ನಿಮ್ಮ ಮುಂದೆ ಇಡ್ತೀನಿ. ಪ್ಲೀಸ್ ಡೂ ಸಪೋರ್ಟ್ ಮೀ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸೊ ಬನ್ನಿ ಇವಾಗ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೇಗೆ ಎಲ್ಲಿಂದ ಅಂತ ನನಗಂತೂ ಗೊತ್ತಿಲ್ಲ. ನಾವು ವ್ಲಾಗಿಗೆ ಅಂತ ಯಾವತ್ತೂ ಏನೂ ಮಾಡಿಲ್ಲ ಪ್ರಿಪ್ರೇಷನ್ಸು. ಸ್ಪಾಂಟೇನಿಯಸ್ ಆಗಿ ಆ ಮೂಮೆಂಟಲ್ಲಿ ಏನೇನು ಆಗ್ತಾ ಇರುತ್ತೆ ಅದನ್ನ ಕ್ಯಾಪ್ಚರ್ ಮಾಡಿ ವ್ಲಾಗ್ ಮಾಡ್ತೀನಿ, ಬಿಟ್ಟರೆ ವ್ಲಾಗಿಗೆ ಅಂತ ಪ್ರಿಪ್ರೇಷನ್ಸ್ ಅಂತೂ ನಾ ಮಾಡ್ಕೊಳ್ಳಲ್ಲ. ಸೊ ಹೋಪ್ ಸೊ ಅದೆಲ್ಲ ನಿಮಗೆ ಇಷ್ಟರಲ್ಲಿ ಗೊತ್ತಾಗಿರತ್ತೆ, ನನ್ನನ್ನು ರೆಗ್ಯುಲರ್ ಆಗಿ ವಾಚ್ ಮಾಡೋ ವ್ಯೂವರ್ಸ್ಗೆ. ಆ್ಯಂಡ್ ಹೊಸದಾಗಿ ವಾಚ್ ಮಾಡೋ ವ್ಯೂವರ್ಸ್ ಯಾರು ಇದ್ರೆ ಪ್ಲೀಸ್ ನಂದು ಓಲ್ಡ್ ವ್ಲಾಗ್ಸ್ನೆಲ್ಲ ವಾಚ್ ಮಾಡಿ, ಆವಾಗ ನಿಮಗೆ ನನ್ನ ಬಗ್ಗೆ ಅರ್ಥ ಆಗತ್ತೆ. ಆ್ಯಂಡ್ ಸೊ ಇನ್ನು ಮುಂದೆ ವ್ಲಾಗ್ಸ್ ನೋಡೋಕ್ಕೆ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸತ್ತೆ ಅಲ್ವಾ? ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ, ಬನ್ನಿ. ನಮ್ಮಅಮ್ಮ ಇವತ್ತು ಏನ್ ಮಾಡ್ತಾ ಇದ್ದಾರೆ, ಮಗಳನ್ನ ಕಳಿಸ್ತಾ ಇದ್ದೀನಿ ಅಂದ್ಬಿಟ್ಟು ಏನು ಸ್ಪೆಷಲ್ ಇಲ್ಲ. ಬೆಂಡೆಕಾಯಿ ಪಲ್ಯ ಜೊತೆಗೆ ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದಾರೆ. ಇವತ್ತು ನಮ್ಮನೆ ತಿಂಡಿ ಏನಪ್ಪ ಅಂದ್ರೆ ಚಪಾತಿ ಮತ್ತೆ ಬೆಂಡೆಕಾಯಿ ಪಲ್ಯ. ಬಟ್ ನಾನು ಇವಾಗ ನಮ್ಮಅಮ್ಮಗೆ ಹೇಳ್ತಾ ಇದ್ದೆ, ಅಮ್ಮ ಚಪಾತಿಗಿನ್ನ ಪಲಾವ್ ಮಾಡಬೇಕಿತ್ತು ಅಂತ. ನಮ್ಮಅಮ್ಮ ಪಲಾವ್ ಸೂಪರ್ ಆಗಿ ಮಾಡ್ತಾರೆ, ಬಟ್ ಆಲ್ರೆಡಿ ಅವರು ರೆಡಿ ಮಾಡ್ಕೋತಾ ಇದ್ದಾರೆ ಅಲ್ಲ, ಸೊ ಈಗ ಆಗಲ್ಲ, ನೋ ಆಲ್ಟರ್ನೇಟಿವ್ಸ್, ಸೊ ಮಾಡೋದನ್ನೇ ತಿನ್ನೋಣ. ಬನ್ನಿ ನನ್ನ ಮಗ ಏನು ಮಾಡ್ತಾ ಇದ್ದಾನೆ ನೋಡೋಣ. ಅಪ್ಪ ಈಗಿನ ಎದ್ದು ಮುಖ ತೊಳ್ಕೊಂಡು ಬಂದಿದ್ದಾರೆ. ಸೊ ಎಲ್ಲರೂ ಬೇಜಾರು ಮಾಡ್ಕೋತಾ ಇದ್ದಾರೆ ನನ್ನ ಮಗ ಇವತ್ತು ಹೊರಡ್ತಾ ಇದ್ದಾನೆ ಅಂತ. ಬನ್ನಿ ಕೇಳೋಣ ಇವ್ರ ಒಪಿನಿಯನ್ನ. ಏನಪ್ಪ ಹಾ ಇವತ್ತೇ ಹೋಗ್ತಾ ಇದ್ದೀವಿ, ನಿಮ್ಮ ಮೊಮ್ಮಗನು ಇವತ್ತೇ ಹೋಗ್ತಾ ಇದ್ದಾನೆ. ಅವ್ನ್ ಬಂದ್ಮೇಲೆ ಮಾತಾಡೋಣ, ಅವಾಗ ಚೆನ್ನಾಗಿರುತ್ತೆ ಕಾನ್ವರ್ಸೇಷನ್. ಮೊಮ್ಮಗ ಇವತ್ತು ಹೋಗ್ತಾ ಇದ್ದಾನೆ, ನಿನ್ಗೆ ಏನ್ ಅನಿಸ್ತಾ ಇದೆ? ಬೇಜಾರಾಯ್ತದೆ, ಏನ್ ಮಾಡೋಣ, ಸ್ಕೂಲ್ಗೆ ಹೋಗ್ಬೇಕಲ್ಲ, ಎಲ್ಲ ನೆನ್ಸ್ಕೊಂಡು ಬೇಜಾರಾಯ್ತದೆ. ನಾಳೆಯಿಂದ ನಿಮ್ಮಿಬ್ರಿಗೆ ಮಾಡ್ಕೋಬೇಕು ತಿಂಡಿನ, ಜಗಳ ಆಡ್ಕೊಳವು ಇಬ್ರು, ಎಲ್ಲ ಮಾಡವು, ಬೇಜಾರಾಯ್ತದೆ. ಏನ್ ಮಾಡೋಣ, ನನ್ನ ತಮ್ಮ ಮಕ್ಕಳು ಸ್ಕೂಲಿಗೆ ಕಳಿಸ್ತಾನೆ, ಕಳಿಸ್ತಾನೆ ಮಾಡಿ ಕಳ್ಕಾಗತ್ತಾ ಇಲ್ಲ, ಹೋಗ್ಲೇಬೇಕು ಅವನಲ್ಲಿಗೆ, ಯಾವತ್ತಿದ್ರು ಹೋಗೋದೆ. ಆದ್ರೂ ಅವ್ನ್ ಬಂದ್ಮೇಲೆ ನೋಡೋಣ, ಕಾನ್ವರ್ಸೇಷನ್ ಮಾಡೋಣ, ಇದ್ರ ಬಗ್ಗೆ ಫುಲ್ ಫೈಟಿಂಗ್ ಆಗತ್ತೆ. ಚಿಂಟು ಆಬ್ಸೆನ್ಸ್ ಅಲ್ಲಿ ಇವ್ರ ಒಪಿನಿಯನ್ಸ್ ನ ನಿಮ್ಗೆ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ. ಚಿಂಟು ಇದ್ದಾಗ ಇವ್ರ ಈ ತರ ಒಪಿನಿಯನ್ಸ್ ನ ಹೇಳಿದ್ರೆ ನಮ್ ಚಿಂಟು ರಿಯಾಕ್ಷನ್ಸ್ ಹೇಗಿರತ್ತೆ ಅಂತ ನೋಡೋಣ. ಅಲ್ಲ ಬರ್ತಾ ಇದ್ದಾನೆ ತಾಳಿ, ಒಂದ್ ನಿಮಿಷ ಸ್ವಲ್ಪ ವೇಟ್ ಮಾಡಿ. ನಮ್ ಚಿಂಟು ಇನ್ನೇನ್ ಬಂದ, ಚಿಂಟು ಇನ್ನೇನ್ ಬಂದ ಅಂದ ತಕ್ಷಣ ಎಲ್ಲ ಕೇಳ್ಕೊತಾ ಇದ್ನಂತೆ ಗಾಯ್ಸ್. ಹೌದಾ, ಬೀಳಿಸ್ತೀಯಲ್ಲ ಪುಟ್ಟ ಬಾರ ಇಲ್ಲಿ, ವಿಲ್ ಕಲೆಕ್ಟ್ ದ ಒಪಿನಿಯನ್ಸ್. ಬಾ ಚಿಂಟು, ಚಿಂಟು ಬಾ ಬಂಗಾರ, ವಿಲ್ ಡಿಸ್ಕಸ್ ಅಬೌಟ್ ದಿಸ್. ಚಿಂಟು ಬಾಯಿಲಿ ಬಾ ಮಗನೇ, ಮುದ್ದು ಮಗ ಅಲ್ಲ, ಬಂಗಾರಿ ಅಲ್ಲ,
ಚಿನ್ನಮಾಲ ವಿಲ್ ಸೀ ದ ರಿಯಾಕ್ಷನ್ಸ್ ಅಂಡ್ ಒಪಿನಿಯನ್ಸ್. ಚಿಂಟು ಬಾಮಮ್ಮನ ಒಪಿನಿಯನ್ ಅಪ್ಪಾಜಿ ಒಪಿನಿಯನ್ ವಿಲ್ ಕಲೆಕ್ಟ್ ಇಟ್. ಗೈಸ್ ಅವನಿದ್ದಾಗ ನಾನು ನಿಮ್ಗೆ ಒಪಿನಿಯನ್ ಕಲೆಕ್ಟ್ ಮಾಡ್ತೀನಿ, ಈಗ ಬೇಡ, ಫೋರ್ಸಿಬ್ಲಿ ಬೇಡ. ಓಕೆ ನೋಡು ಈಗ ಹೋಗ್ತಾ ಇದ್ಯಾ, ಇದೆಷ್ಟು ಮಟ್ಟಿಗೆ ಸರಿ ಚಿಂಟು? ನೀವು ಮಾಡ್ತಾ ಇರೋದು ನಿನಗೆ ಸರಿ ಅನ್ನಿಸ್ತಾ ಇದೆಯಾ? ಆ ಅಂಕೋಲಾಗ ಹೋಗುವಂತೆ ಯಾರಿಲ್ಲ ಅಂದಿದ್ದು ಮುದ್ದು ಬಂಗಾರೇ ಜಗಳ ಆಡೋದಿಲ್ಲ, ಅದೇ ಬೇಕು ಇದೇ ಬೇಕು ಅಮ್ಮಮ್ಮ ಆರ್ಡ್ರ್ ಮಾಡಿವೆ. ನೋಡಿ ಗೈಸ್ ಇಷ್ಟೊಂದು ಲಗೇಜ್ ಇದೆ, ಇದನ್ನೆಲ್ಲ ಪ್ಯಾಕ್ ಮಾಡಬೇಕು. ಈಗ ನಾನು ಹೇಗೆ ಇದನ್ನೆಲ್ಲ ಜೋಡಿಸೋದು ಅರೇಂಜ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇರೋದು ಎರಡು ಮೂರು ಬ್ಯಾಗಲ್ಲಿ ಇದನ್ನೆಲ್ಲ ಹೇಗೆ ಫಿಟ್ ಮಾಡಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಚಿಂಟು ಕೆಮ್ಮು ಬಂದಿದೆ ಗೈಸ್ ಊರು ಬಿಟ್ಟೋಗೋ ಟೈಮಲ್ಲಿ. ಕೆಮ್ಮ ಬರ್ತಾ ಇದೆ ಅವನಿಗೆ, ಚಿಂಟು ಹುಷಾರಿಲ್ಲ. ಇಷ್ಟು ದಿನದಲ್ಲಿ ಇವತ್ತೇ ನನಗೆ ಚಿಂಟು ಹುಷಾರಿಲ್ಲದೆ ಇರೋದು ಸೈನ್ಸ್ ಗೊತ್ತಾಗಿದ್ದು. ಹೋಗ್ಲಿ ಬಿಡಿ, ನನ್ನ ಕೆಮ್ಮು ನಿನಗೆ ಟ್ರಾನ್ಸ್ಫರ್ ಆಗಿದೆ ಮಗನೇ. ಸ ಈ ಬಟ್ಟೆನೆಲ್ಲ ಹೇಗೆ ಅರೇಂಜ್ ಮಾಡೋದು, ನಾನು ಹೇಗೆ ಅದನ್ನೆಲ್ಲ ಜೋಡಿಸಿ ಬ್ಯಾಗಿಗೆ ಅದನ್ನು ಫಿಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನೋಡೋಣ ಅಲ್ಲ. ಬಟ್ ನಿಜಕ್ಕೂ ಇಷ್ಟು ಬಟ್ಟೆನ ಜಸ್ಟ್ 2-3 ಬ್ಯಾಗ್ಸಲ್ಲಿ ನಾನು ಅದನ್ನು ಪ್ಯಾಕ್ ಮಾಡಬೇಕು. ಹೇಗೆ ಮಾಡೋದು ಚಾಲೆಂಜಿಂಗ್ ವಿಷಯ, ಕೆಲವೊಂದು ಬಟ್ಟೆ ಬಿಟ್ಟೋಗ್ಬೇಕಾಗತ್ತೆ ಅನ್ಸುತ್ತೆ. ನೋಡೋಣ, ನಮ್ಮ ಚಿಂಟುಗೆ ಯಾವುದು ಆಗಲ್ಲ ಆ ಬಟ್ಟೆನ ಡ್ರಾಪ್ ಮಾಡಿ ಹೋಗ್ತೀನಿ ಈ ಸಲ. ಯಾವ್ದ್ಯಾವ್ದು ಬೇಕು ಅದಷ್ಟೇ ತಗೊಂಡು ಹೋಗ್ತೀನಿ. ಬಿಕಾಸ್ ತುಂಬ ಬಟ್ಟೆ ಇದೆ ಈ ಸಲ, ಅದಕ್ಕೆ ಆ ಹೋಗಿದ್ದೀನಾ ಅವನಿಗೆ ರೆಸ್ಟ್ ಬೇಡವಾ, ಅಲ್ಲಿ ರೀಚ್ ಆಗಿದ್ದೀನಾ? ಅಮ್ಮನ ಜೊತೆ ಜಗಳ ಆಡ್ಕೊಂಡು ಹೋಗಿದ್ದೆ, ಈಗ ಬಂದಿದ್ಯಾ? ಆಯ್ತು ಕೇಳ್ದೆ ಅಷ್ಟೇ, ಟು ನೋ ದ ರೀಸನ್ಸ್. ಫಸ್ಟ್ ಲೊಟ್ಕೆ ತೆಗಿತೀನಿ, ಅದು ರಿಲ್ಯಾಕ್ಸ್ ಆಗ್ಬೇಕು ಫಿಂಗರ್ಸ್. ನಾನೇ ತಕ್ಕೊಡ್ತೀನಿ ನೋಡ್, ನೀನ್ ತಗರ್ ಬರಲ್ಲ, ನಾ ತಕ್ಕೊಡ್ತೀನಿ, ನಾ ಇನ್ನೂ ಚೆನ್ನಾಗಿ ತಕ್ಕೊಡ್ತೀನಿ. ಮಾಡ್ತೀನಿ ಚಿಂಟು, ಈಗ ಹೋಯ್ತು, ಸರಿ ಹೋಯ್ತು. ಅಮ್ಮ ನಿಂಗೆ ಸಲ್ಯೂಷನ್ ಕೊಟ್ಲು ಹೆಂಗೆ ಅಮ್ಮ? ನೋಡಿ ಗೈಸ್, ನನ್ನ ಮಗನ ಕಾಲು ಉಳ್ಕಿತ್ತು, ಸೊ ಅದು ಲೊಟ್ಕೆ ಬರೋ ತನಕ ಬಿಡಲಿಲ್ಲ. ಸೊ ಕಾಲು ಹುಳ್ಕನ್ನ ತೆಗ್ದಿದ್ದೀನಿ ನನ್ನ ಮದು ಮಗಾಗೆ. ಆ ಎರಡಲ್ಲ ಮೂರು, ಯಾವುದು ಗೊತ್ತಮ್ಮ? ಹಂಗನ್ಬಿಟ್ಟು ಅದನ್ನ ತರ್ತೀರ, ನಾನು ಒಗಿತಾ ಇರ್ಲಿಲ್ವಾ? ನಾನ್ ವಾಶ್ ಮಾಡ್ಕೋಬೇಕಂತಿದ್ರೆ ನೀವ್ ಏನಮ್ಮ? ಚಿಂಟು ಇವತ್ತು ಚಡ್ಡಿ ಹಾಕೊಂಡಿದ್ದಾನೆ, ಇದನ್ನ ಹಂಗೆ ತಕೊಂಡು ಹೋಗೋದೆ, ಇಲ್ಲಾಂದ್ರೆ ಚಿಕ್ಕಾಗಿ ಹೋಗುತ್ತೆ ನೆಕ್ಸ್ಟ್ ಟೈಮ್ ಬರೋ ಅಷ್ಟರಲ್ಲಿ. ಆ ಆಯ್ತಲ್ಲ, ಸರಿ ಹೋಯ್ತಲ್ಲ. ನಿಜಕ್ಕೂ ನಿಂಗೆ ಡಿಫ್ರೆನ್ಸ್ ಅನಿಸ್ತಾ ಇದೆಯಾ, ಸರಿ ಹೋಗಿದೆ ಅಂತ ಅನ್ನಿಸ್ತಾ ಇದೆಯಾ? ಮುಂಚೆ ನೋವಿತ್ತಾ? ಹಾಗಾದ್ರೆ ನಾನು ಎಕ್ಸ್ಪರ್ಟ್ ಇದ್ದೀನಿ ಅಂತ ಆಯ್ತು. ಗೈಸ್ ನನ್ನ ಮಗನಿಗೆ ಎಂತ ನೋವನ್ನ ಕ್ಯೂರ್ ಮಾಡಿದ್ದೀನಿ, ಉಳ್ಕನ್ನ ತಕ್ಕೊಟ್ಟಿದ್ದೀನಿ. ಸೊ ಹಿ ಈಸ್ ಹ್ಯಾಪಿ ನೌ. ಟೆಸ್ಟ್ ಮಾಡ್ದ ಅವನು ನೋವಿದ್ಯೋ ಇಲ್ಲೋ ಅಂತ, ಅವನಿಗೆ ನೋವು ಹೋಗಿದೆಯಂತೆ. ಹಾನೆಸ್ಟ್ ರಿವ್ಯೂ ಫ್ರಮ್ ಮೈ ಸನ್.
ಇವತ್ತು ಚಪಾತಿಗೆ ಹಿಟ್ ಕಲ್ಸಿದ್ದಾರೆ ಅಂದ್ರೆ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದಾರೆ ಅಂತ ನಾನು ನಿಮ್ಗೆ ಬೆಳಗ್ಗೆನೆ ತೋರಿಸಿದ್ದೆ. ಸೊ ಆಮೇಲೆ ಬೇರೆ ಬೇರೆ ಕೆಲಸ ಮಾಡಿಕೊಂಡು ನಾನು ವ್ಲಾಗ್ಸ್ ಎಡಿಟ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ. ಸೊ ನನ್ನ ಮಗ, ನಮ್ಮಪ್ಪ, ನಮ್ಮಮ್ಮ ಎಲ್ಲ ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡು ತಿಂತಿದ್ದಾರೆ, ಈಗ ನಾನು ಬಂದು ತಿಂತಾ ಇದ್ದೀನಿ. ಗೈಸ್, ಎಲ್ಲಾರ್ದು ತಿಂಡಿ ಆಗಿದೆ. ನಾನು ಅಲ್ಲಿ ರೂಮಲ್ಲಿ ಏನೋ ಮಾಡ್ತಾ ಇದ್ದೆ. ಸೊ ಇವರು ತಿಂಡಿ ಮಾಡಿ ಮುಗಿಸಿ ಕೂತಿದ್ದಾರೆ. ನನಗೂ 3 ಚಪಾತಿ ಇಟ್ಬಿಟ್ಟು ಆಪ್ಷನ್ ಇದೆ, ಬೇಕಾದ್ರೆ ಬೆಂಡೆಕಾಯಿ ಪಲ್ಯದಲ್ಲಿ ತಿನ್ಬೋದು, ಇಲ್ಲಾಂದ್ರೆ ಚಾಪ್ಸಿನಲ್ಲಿ ತಿನ್ಬೋದು. ಸೊ ಆಪ್ಷನ್ ಇಸ್ ಲೆಫ್ಟ್ ಫಾರ್ ಮೀ. ನಾನೀಗ ಪಲ್ಯ ಹಾಕೋ ಬಂದಿದ್ದೀನಿ. ಪಲ್ಯ ಇಷ್ಟ ಆಗಿಲ್ಲ ಅಂದ್ರೆ ಚಾಪ್ಸಲ್ಲಿ ತಿಂತೀನಿ. ಪಲ್ಯ ಚೆನ್ನಾಗಿದೆ, ಪಲ್ಯದಲ್ಲೇ ತಿನ್ನೋಣ. ನೆನ್ನೆ ಹೊರಟಿದ್ವು, ನಮ್ಮ ಅಪ್ಪ ನೆನ್ನೆ ಕ್ಯಾನ್ಸಲ್ ಮಾಡಿದ್ರು. ಇವತ್ತು ಕ್ಯಾನ್ಸಲ್ ಮಾಡ್ಸುತ್ತಾ ನೋಡೋದ? ಇಲ್ಲ, ಇವತ್ತು ಕ್ಯಾನ್ಸಲ್ ಮಾಡಿದ್ರೆ ನೀನ್ ಮತ್ತೆ ಬುಧವಾರ ಸ್ಕೂಲ್ಗೆ ಹೋಗ್ಬೇಕಾಗತ್ತೆ. ಇಲ್ಲ ಕಣಮ್ಮ, ನನ್ಗೆ ಸಂಡೆ ಬಿಟ್ರು ಮಂಡೆ ಸ್ಕೂಲಿಗೆ ಹೋಗ್ತೀನಿ. ಇಲ್ಲ ಇಲ್ಲ, ಆಗಲ್ಲ, ಚಡ್ಡಿ ಆರಿಸ್ಕೊ ಬರ್ತಾರೆ, ನಾನೇ ಹೋಗಿ ಕುತ್ಕೊಂಡು ರಿಪೇರಿನಾರು ಮಾಡಿಸ್ಕೊ ಬರ್ತೀನಿ. ಬೇರೆಯವ್ರು ಮಾಡ್ತಾರಾ? ಸಂಡೆ ಸ್ಕೂಲಲ್ಲಮ್ಮ, ಸ್ಕೂಲಲ್ಲಿ ಎಲ್ಲ ಇಷ್ಟ ಬೇಗ ಬುಕ್ಸ್ ಕೊಡ್ತಾರೆ? ಸ್ಕೂಲಲ್ಲಿ ಕೊಡೋದು ಲೇಟ್. ನಾನು ಹೇಳಿದ್ದು ರೈಟಿಂಗ್ ಬುಕ್ಸ್, ನೋಟ್ಬುಕ್ಸ್. ಅದು ನೋಟ್ಸ್ ಬರ್ಸ್ತಾ ಇರ್ತಾರೆ, ಸಡನ್ ಆಗಿ ಬರ್ಕೊಳಕ್ ಬೇಕಲ್ಲ. ನೀನ್ ಅದನ್ನು ಪೆಂಡಿಂಗ್ ಇಟ್ಕೊಂಡ್ ಬರ್ತೀಯ ಅವಾಗ ನೋಟ್ಸ್ ಇಲ್ಲ ಅಂದ್ರೆ. ಅದನ್ನೇ ತಗೋಬೇಕ. ಇವತ್ತೇನ್ ಮಳೆ ಬಂದಿದೆ ಅಲ್ಲ, ಆಗಲ್ಲ ಅಂದ್ಮೇಲೆ ಇವತ್ತೆ ಯಾಕೆ ಹೋಗುತ್ತೆ? ಇವತ್ತು ಹೋಗೋದೇನ್ ಬೇಡ, ಇವತ್ ಬೇಡ, ನಾಳೆ ಹೋಗ್ಲಿ. ಇವತ್ ನಾವ್ ಇದ್ದೀವಲ್ಲ, ನಾವಿವತ್ ಹೋಗ್ತಾ ಇದೀವಿ. ಸೊ ಹಂಗಾಗಿ ನಮ್ಮಪ್ಪ ಮನೇಲೆ ಇರುತ್ತೆ ಅಷ್ಟೇ. ಅದಕ್ಕೇನು ಹೆಚ್ಚು ಮಾತು ಬೇಡ, ನಾವ್ ಹೋಗಲ್ಲ ಅಂದ್ರೆ ಹೋಗ್ಬೋದು ಅಷ್ಟೇ, ಸಿಂಪಲ್ ಮಮ್ಮಿ. ಅದನ್ನ ಹೋಗ್ತಾ ಇದೀವಿ ಅಲ್ಲ, ನಾವ್ ಹೋಗೋದಿಲ್ಲ ಅಂದ್ರೆ ಅಪ್ಪಾಜಿ ಹೋಗ್ಲಿ, ಇಲ್ಲ ಅಂದ್ರೆ ಇರ್ಲಿ. ಅಮ್ಮಮ್ಮ ಇದೀಗ ಮಾತಾಡ್ಬಿಡಿ, ಸುಮ್ ಟಿವಿ ನೋಡಿ. ನೀವು ಈಗ ತಿನ್ಬಿಟ್ಟು ಹೋಗಿ ಮನೆ ಕತ್ತೀರಾ? ನೀವು ರೂಮಲ್ಲಿ ಹೋಗಿ ಮಾತಾಡ್ಕೊಂಡು ಆಮೇಲೆ 5 ನಿಮಿಷ ಕೆಲಸ ಮಾಡ್ಬಿಟ್ಟು ಮತ್ತೆ ಹೋಗಿ ಮನೆ ಕತ್ತೀರಾ? ಇಂಟು ಇವಾಗ ನಮ್ಮ ಅಪ್ಪಾಜಿಗೆ ಗ್ರೀನ್ ಟೀ ಮಾಡ್ಕೊಡಕ್ಕೆ ಹೋಗ್ತಾ ಇದ್ದಾನೆ. ಇವಾಗಿನ್ನು ನಮ್ಮ ಅಪ್ಪ ಮತ್ತೆ ಚಿಂಟು ಕಾರಿಂದು ಕವರ್ ತೆಗೆದ್ರು. ಇಲ್ಲ ಅಮ್ಮಮ್ಮ, ಅಲ್ಲಿ ರೂಮಲ್ಲಿದೆ ಮಾಡು. ಸೊ ಚಿಂಟು ಇಸ್ ಡೂಯಿಂಗ್ ಗ್ರೀನ್ ಟೀ ನಾವ್. ಹಾ, ಗ್ರೀನ್ ಟೀ ಬೇಡ್ವಾ ಅಮ್ಮ? ಬೇಡ್ವಂತೆ. ಚಿಂಟು ಮಾಡೋದೊಂದು ಕೊ ಟೇಸ್ಟ್ ಮಾಡಮ್ಮ, ಮಾಡೋ ಅಮ್ಮಮ್ಮಂಗು ಮಾಡೋ. ಸ್ವಲ್ಪ ಹಾಕ್ಬೇಕು ಪೌಡರ್. ಪೊಟ್ನಾನಾ? ಆ ಲೈಟ್ ಆಗಿರುತ್ತೆ, ಜಾಸ್ತಿ ಲೊಟ್ಟಕ್ಕೆ ಒಂದೇ ಪೊಟ್ನ ಸಾಕು. ಸ್ವಲ್ಪ ನಿಂಬು ಇಡ್ಸ್ಕೋ, ಚಿಕ್ಕ ಚಿಕ್ಕ ಲೋಟದಲ್ಲಲ್ಲ ನಿಹಾಲ್, ಮೀಡಿಯಂ ಲೋಟ. ಅದಷ್ಟು ತುಂಬಾ ಚಿಕ್ಕ ಆಯ್ತು, ಅದ್ರಲ್ಲಿ ಗ್ರೀನ್ ಟೀ ಕುಡಿದ್ರೆ ಏನೇ ಸಾಕಾಗತ್ತೆ. ಹೌದು, ನೀನ್ ಹಾಲು ಕುಡಿತೀಯಲ್ಲ ಮೀಡಿಯಂ ಲೋಟ, ಮೀಡಿಯಂ ಆಗಿರೋ ಲೋಟ ಒಂದು ಕೊಡುತ್ತೆ ನೋಡು, ದೊಡ್ಡ ಲೋಟ ಅನ್ಸುತ್ತೆ ಆದ್ರೆ ಅದು ಸ್ವಲ್ಪ ಚಿಕ್ಕದ. ಅಂತದ್ದು ಓಕೆ, ಇನ್ನೊಂದ್ ತರದ್ದು ಇತ್ತು ಹೊಗ್ಯಕ್ಕೆ. ಹೋಗ್ಲಿ ಬಿಡು, ಅದ್ರಲ್ಲೇ ಮಾಡಿ ನೋಡೋಣ ಹೇಗ್ ಮಾಡ್ತೀಯ ಅಂತ. ನಾ ಹುಡುಕೊಡ್ತೀನಿ, ನೀನ್ ಅದ್ರಲ್ಲಿ 3 ಲೋಟ ಮಾಡು. ಅಹ, ಅದ್ರಲ್ಲಿ 2.5 ಲೋಟ ಮಾಡು.
ಅಮ್ಮಮ್ಮಂಗೆ ಚಿಕ್ಕ ಲೋಟ ಕಾಫಿ ಲೋಟದಲ್ಲೇ ಸಾಕು. ನಮ್ಮ ಅಪ್ಪಾಜಿದೆ ಕೆಲ್ಸ ಗೈಸ್, ನಮ್ಮ ಅಮ್ಮಂದು ಸರ ಕಾಣ್ತಾ ಇಲ್ವಂತೆ. ನಮ್ಮಮ್ಮ ಶಾಕ್ ಅಲ್ಲಿ ಹುಡುಕ್ತಾ ಇದಾರೆ, ನಮ್ಮ ಅಪ್ಪ ಹೀಗೆ ಸೈಲೆಂಟ್ ಆಗಿ ಬುದ್ಧನ್ ತರ ಕೂತಿದ್ದಾರೆ. ಇದ್ರಿಂದನೇ ಗೊತ್ತಾಗ್ತಾ ಇದೆ ಇದ್ರಲ್ಲಿ ನಮ್ಮ ಅಪ್ಪಂದೇ ಕೈವಾಡ ಮೇಜರ್ ಇರೋದು ಅಂತ. ಎಲ್ಲ ಇದ ಬಜೆ, ಸುಮ್ನೆ ಟೆನ್ಷನ್ ಯಾಕೆ ಕೊಡ್ತೀರಾ, ಕೊಡಿ. ನಮ್ಮ ಅಮ್ಮ ನೋಡಿ ಆಲೆ ತಲೆನೋವು ಬರ್ತಾ ಇದೆ, ನಮ್ಮ ಅಮ್ಮಂಗೆ ಕಣ್ಣಿಗೆ ಹೋಗಿದೆ. ಗೈಸ್ ನೀವ್ ಆ ಸರದ ಬಗ್ಗೆ ಕೇಳಿದ್ರೆ ಫುಲ್ ಶಾಕ್ ಆಗ್ತೀರಾ. ಸರ ಬಂದು ಗೈಸ್ ದುಂಡ 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 100+ grams ಇದೆ ನಮ್ಮ ಅಮ್ಮಂದು ಮಾಂಗಲ್ಯ ಸರ, ಕಾಣ್ತಾ ಇಲ್ವಂತೆ. 106 grams ಇದೆ ಗೈಸ್ ನಮ್ಮ ಅಮ್ಮಂದು ಮಾಂಗಲ್ಯ ಸರ. ಗಟ್ಟಿ ಚಿನ್ನ, ರೋಪ್ ರೋಪ್ ಇದ್ದಂಗಿದೆ, ಅದು ರೋಪ್ ಡಿಸೈನ್. ಆದ್ರೆ ಅದು ಈಗ ಕಾಣ್ತಾ ಇಲ್ವಂತೆ. ನಮ್ಮ ಅಮ್ಮನ ಟೆನ್ಷನ್ ನೆತ್ತಿಗೆ ಏರ್ತಾ ಇದೆ, ಗೊಣೆ ಎಲ್ಲ ಬರ್ತಾ ಇದೆ ಟೆನ್ಷನ್. ರೂಮಲ್ಲೆಲ್ಲ ಹುಡುಕಿ ಕೆದಕಿ ಬಂದಿದ್ದಾರೆ. ಆದ್ರೆ ನಮ್ಮಮ್ಮ ಇವತ್ ಹಾಕೊಂಡಿದ್ದು ನೆನ್ಪಿಲ್ವಂತೆ, ಸೆನ್ಸೇಷನಲ್ ನ್ಯೂಸ್. ನಮ್ಮಮ್ಮ ಇವತ್ ಹಾಕಿಲ್ಲ, ರಾತ್ರಿ ಬಿಚ್ಚಿಟ್ಟಿದ್ದಾರೆ. ಎಲ್ ಬಿಚ್ಚಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ದಿನ ಬಿಚ್ಚಿಡೋ ಜಾಗದಲ್ಲೆಲ್ಲ ಹುಡುಕಿದ್ದಾರೆ, ಸಿಗ್ತಾ ಇಲ್ಲ. ನಮ್ಮ ಅಪ್ಪ ನೋಡಿದ್ರೆ ಶಾಂತ ಮೂರ್ತಿ. ನಮ್ಮಪ್ಪ ನೋಡಿದ್ರೆ ನನಗೆ ಬೇಜಾರಾಗಿ, ನನಗೆ ಶಾಕ್ ಆಗಿ ನಾನು ನೋಡಕ್ ಹೋಗಿದ್ದೀನಿ. ಶಾಕ್ ಆಗೋದು ದಿನ ನೋಡಿದ್ದೆ, ಎಲ್ಲಿರ್ತಾಳೋ ಏನ್ ಕಟ್ಟಿ ಯಾವನಿ ಗೊತ್ತು. ನಮ್ಮಪ್ಪ ದಿನ ಒಂದೊಂದು ಐಟಮ್, ಒಂದಿಷ್ಟು ದುಡ್ಡು ಇಟ್ಟಿರ್ತಾರೆ, ಒಂದು ಪರ್ಸ್ ಇಟ್ಟಿರ್ತಾರೆ. ನಮ್ಮಮ್ಮಗೆ ಫುಲ್ ಶೀತ ಇದೆ. ನುಂಗಮ್ಮ ಮಾತ್ರ ನುಂಗಮ್ಮ, ಇಬ್ರಿಗೂ ಅದೇಯಾ ಕನ್ಫರ್ಮ್ ತಾನೆ. ನುಂಗು ಒಂದಿನ ದುಡ್ಡು ಗಾಯಬ್ಬು, ಒಂದಿನ ಫೋನ್ ಗಾಯಬ್ಬು. ಇವನೊಬ್ಬ ಬರ್ತಾನೆ ನಂದೆಲ್ಲ ಇಡ್ಲಿ ಅಂತ ಓಡ್ ಬರ್ತಾನೆ. ಈಗ ಹೇಳಿ ಎಲ್ಲಿದೆ ಅಂತ. ಈಗ ಹೋಯ್ತಿದ್ರಲ್ಲ ಐಕಳನ ಅಂತ ಹೋದೆ. 106 grams ಗೈಸ್, ಇವತ್ತಿನ ಚಿನ್ನದ ಬೆಲೆಯಲ್ಲಿ ಅದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಹೆಂಗೆ ಹೋದ್ರು 40 gramಗೆ 4 lakhs, 80 gramಗೆ 8 lakhs, ಮತ್ತೆ ಬರೋಬ್ಬರಿ 12-13 lakhs ಮಾಂಗಲ್ಯ ಸರ ಕಾಣ್ತಾ ಇಲ್ಲ ಗೈಸ್. ನೋಡಿ ಗೈಸ್ ನೋಡಿ, ಕೊಟ್ಬಿಡಪ್ಪ ಜೇ, ಅದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ತೀನಿ, ಸ್ವಲ್ಪ ಕಾನ್ವರ್ಸೇಷನ್ಸ್ ಮಾಡ್ತೀವಿ. ಅದ್ ನಮ್ಮಪ್ಪ ಕೊಟ್ಟೆ ಕೊಡ್ತಾರೆ, ಯಾಕೆಂದ್ರೆ ನನಗೆ ಅನ್ನಿಸ್ತಾ ಇದೆ, ನನ್ನ ಮನದಾಳದ ಮಾತು ಅದು ನಮ್ಮ ಅಪ್ಪನ ಹತ್ರನೇ ಇದೆ ಅಂತ. ಅದು ನೆನ್ನೆ ಏನಾಗಿದೆ ಅಂತ ನಮ್ಮಮ್ಮ ರೀಕ್ಯಾಪ್ ಮಾಡ್ಕೋತಾ ಇದಾರೆ. ನೆನ್ನೆ ಇಲ್ಲಿ ಬಿಚ್ಕೊಂಡು ಕೈಯಲ್ಲಿ ಇಟ್ಕೊಂಡು ಆ ಅಂತ ಮಲ್ಕೊಂಡಿದ್ರಂತೆ, ಅದನ್ನ ಅಲ್ಲೇ ಬಿಟ್ಬಿಟ್ಟು ಹೋಗಿ ಮಲ್ಕೊಂಡಿದ್ದಾರೆ. ನಮ್ಮಪ್ಪ ಅದನ್ನ ಎತ್ತಾಕೊಂಡಿದ್ದಾರೆ. ಸೊ ಇಷ್ಟ ಆಗಿದೆಯಂತೆ. ನಮ್ಮಪ್ಪ ಇಲ್ಲಿವರೆಗೂ ಅದ್ರ ಬಗ್ಗೆ ಕ್ಲೂನು ಕೊಟ್ಟಿಲ್ಲ. ನಮ್ಮಪ್ಪಂಗೆ ಅದು ಮರ್ತೋಗಿದೆ ಅನ್ಸುತ್ತೆ ಬೆಳಗ್ಗೆ ಎದ್ಮೇಲೆ. ಈಗ ನಮ್ಮಮ್ಮ ಹೇಳಿದ್ಮೇಲೆ ನಮ್ಮಪ್ಪಗೆ ಅದೇ ಏನು ಗೊತ್ತೇ ಇಲ್ಲ ಅನ್ನೋ ರೀತಿ ಶಾಂತತೆನ ಕಾಪಾಡ್ಕೊಂಡು ಹೋಗ್ತಾ ಇದಾರೆ. ಕ್ರಿಮಿನಲ್ಸ್ ಅಂದ್ರೆ ಹೀಗೆ ಇರ್ತಾರೆ. ನೋಡಿ ಹಿಂಗೆ ಇರ್ತಾರೆ, ಶಾಂತವಾಗಿರ್ತಾರೆ. ಕ್ರಿಮಿನಲ್ಸ್ ನ ಕಂಡುಹಿಡಿಯೋದು ಬಹಳ ಈಸಿ ಗೈಸ್ ಆಕ್ಚುಲಿ. ಸೊ ನಾನು ಇದ್ರಲ್ಲಿ ಎತ್ತಿದ ಕೈ ನಂತರ CID ತರ ನಂಗೆ ನೆಕ್ಸ್ಟ್ ಥಾಟ್ ಬಂದ್ಬಿಡುತ್ತೆ ಯಾವ ಮೊಮೆಂಟ್ ಅಲ್ಲಿ. ನನಗೆ ಗೊತ್ತಿಲ್ಲ ಅದನ್ನ ನಾನು ಹುಡುಕಿಲ್ಲ. ನಿಜವಾಗ ಒಂದು ಫೋನ್ ಇಟ್ಟಿರ್ತಾಳೆ, ಒಂದು ದುಡ್ಡು ಇಟ್ಟಿರ್ತಾಳೆ, ಒಂದು ಪರ್ಸೆ ಇರಕ್ಕಲ್ಲ, ಅದನ್ನ ಹುಡುಕೊಂಡು ಕುತ್ಕೊಳ್ಳೋದಕ್ಕೆ ಚಿಂತನೆ ಸರಿ. ಅದನ್ನ ಬೆಂಗಳೂರಲ್ಲೇ ಬಿಟ್ಟು ಬಂದಾಳೆ. ಏನು ಬೆಂಗಳೂರಲ್ಲೇ ಬಿಟ್ಟು ಬಂದ ಯಾರಿಗೆ ಗೊತ್ತು. ಆಯ್ತು, ಸೊ ಈಗ ನಾನು ವೆರಿ ಎಕ್ಸ್ಪರ್ಟ್ ಗೈಸ್, ನಾನು ತುಂಬಾ ಶಾರ್ಪ್ ಆಗಿ ಆ ಮೊಮೆಂಟ್ ಅಲ್ಲಿ ಏನಾಯ್ತು ಅಂತ ಕ್ಯಾಲ್ಕುಲೇಷನ್ಸ್ ಮಾಡ್ಬಿಟ್ಟು ನಾನು ಕಳ್ಳರನ್ನ ಕಂಡಿಡಿದ್ ಬಿಡ್ತೀನಿ. ಸದ್ಯಕ್ಕೆ ನನ್ನ ಪ್ರಕಾರ ನಮ್ಮ ಅಪ್ಪನೇ ಕಳ್ಳ. ನಮ್ಮಪ್ಪ ಎಲ್ಲಾ ಔಸಿಟ್ಟಿದ್ದಾರೆ. ನೋಡೋಣ, ನಾನು ನಿಮ್ಗೆ ಯಾವ್ದಕ್ಕೂ. ಸೊ ನಾನು ಇದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ತೀನಿ, ನಾನು ನಿಮ್ಗೆ ವಿಚಾರಣೆ ಕೂಲಂಕುಷವಾಗಿ ಮಾಡಿ. ಯಾರ ಹತ್ರ ಇತ್ತು ಚೈನು, ಯಾರು ಎತ್ತಿಟ್ಟಿದ್ದಾರೆ, ಹೇಗಾಯ್ತು, ಏನಾಯ್ತು, ಎತ್ತ ಆಯ್ತು ಅಂತ ನೋಡೇ ಬಿಡೋಣ. ಕಾಯ್ತಾ ಇರಿ, ದೊಡ್ಡ ಮಗಳಿಗೆ ಕಾಲ್ ಹೋಗ್ತಾ ಇದೆ. ದೊಡ್ಡ ಮಗಳು ಬ್ಯುಸಿ ಆಗಿರ್ತಾಳೆ, ಇಷ್ಟೊತ್ತಿನಲ್ಲಿ ಸ್ಕೂಲಲ್ಲಿ ಇರ್ತಾಳೆ, ಅವಳು ಕಾಲ್ ಎತ್ತೋ.
ಇದರಲ್ಲಿ ಇರುವುದಿಲ್ಲ, ಹಾಗಾಗಿ ನೀವು ಕಾಲ್ ಮಾಡಿದ್ರು ಸಹ ಅದು ವೇಸ್ಟ್. ನೀವು ಈ ರೀತಿ ನೀವು ಅಲ್ಲ ಅಂತ ಸಾಧಿಸೋಕೆ ನೀವು ಲಾವಣ್ಯಂಗೆ ಕಾಲ್ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ಸೊ ನೀವೇ ಎಲ್ಲಿ ಇಟ್ಟಿದ್ದೀರಾ ಅಂತ ಕೊಟ್ಬಿಟ್ರೆ ತುಂಬಾ ಒಳ್ಳೇದಾಗತ್ತೆ. ಎತ್ತಪ್ಪಜಿ, ಯಾರ್ದು ಕಾಲು ಎಲ್ಲಿ ಬೀಳಿಸ್ಕೊಂಡಿದ್ರ ಫೋನು ವರ್ಕ್ ಆಗ್ತಾ ಇಲ್ಲ, ಅಥವಾ ಅದು ಇದು ಚೇಂಜ್ ಮಾಡಿ ಏನಾದ್ರು ಮೇಲ್ಗಡೆ ಸ್ಕ್ರೀನ್ ಗಾರ್ಡ್ ಸಿಕ್ತಾ ಇತ್ತಿಲ್ಲ ಅದಕ್ಕೆ ಹೇಳಿ ಫೋನ್ ಮಾಡ್ತಾರೆ ಸರ ಕಳ್ದವಳೆ ಅಂತ ಎಲ್ಲ ತಂತ್ ಮಾಡ್ಗವ್ರೆ ಅಲ್ಲೇನೋ ಬಿಟ್ ಬಂದ್ಯ ನೋಡ ಸುಮ್ನೆ ಅಲ್ಲಿ ಬಿಟ್ ಬಂದಿದೆ ಅಂತಾರೆ. ರಾತ್ರಿ ಮಲ್ಕಂಡೆಲ್ಲ ಕೂತಿದ್ದೀನಿ ಇಟ್ಕೊಂಡು ಬಿದ್ದೋಗಿ ಬಿಟ್ಬಿಟ್ಟು ಹೋಗಿದ್ದೀನಿ ತಂದಿಟ್ಟವ್ರೆ ಅದಕ್ಕೆ ಹಂಗೆ ನನ್ನ ನಾನು ಈಗ ನೋಡ್ಕತ್ತೀನಿ ಎಲ್ಲಿ ಹುಡ್ಕಿದ್ರು ಇಲ್ಲ ಅದಕ್ಕೆ ಹಂಗೆ ಅಂತ ಅವ್ರು ತಿಂಡಿ ಅಂತ. ಎಷ್ಟು ಗ್ರಾಮ್ ಲಾವಣ್ಯ? ಇಲ್ಲ ಇಲ್ಲ ನೋಡು ಅಯ್ಯೋ ಹಂಗೆ ಇವರು ಅಪ್ಪ ಮಕ್ಕಳು ಸೇರ್ಕೊಂಡು ಹುಚ್ಚಿಡಿಸ್ತಾವ್ರೆ. ಏನ್ ತಿಂಡಿ ಮಾಡಿದೆ? ಏ ಅಲ್ಲೇನ ಬಿಟ್ ಬಂದಳ ನೋಡೋದ್ ಎನ್ನೇ ಹಾಕಿಟ್ಟಿರೋದು ಅನುಮಾನ ನನ್ಗೆ. ಸಿಕ್ಕಿದ್ರೆ ಹೇಳ್ತೀವಿ, ಸಿಕ್ಕಲಿಲ್ಲ ಅಂದ್ರೆ ನೀನು ಅಲ್ಲೇ ಹುಡುಕ್ಬೇಕು. ನೂರಾರು ಗ್ರಾಮು ಅಲ್ಲೂ ಸಹ ಚೈನ್ ಇಲ್ಲ. ನಮ್ಮಪ್ಪ ನಾನಲ್ಲ ಅಂತ ತೋರಿಸ್ಕೊಳಕ್ಕೆ ಏನೇನೆಲ್ಲ ಮಾಡ್ತಾ ಇದಾರೆ ಅಂತ ನೋಡಿ. ಚಿಂಟು ಈ ಸರ್ವಿಂಗ್ ಗ್ರೀನ್ ಟೀ ನೌ. ನಾವಾಗ್ಲೇ ನೀ ಹಾಲು ಕುಡಿತೀನಿ ಅನ್ನಲ್ಲ ಅದು ಹಾಲೋಟ ಕೊಡು ನಮಗೆ. ಇಟ್ಟಿದೀಯಾ? ನೋಡೇ ಇಲ್ಲ ಕೊಡು. ಚಿಂಟು ಮಾಡಿರೋ ಗ್ರೀನ್ ಟೀ ಹೌ ಇಟ್ ಈಸ್ ಬನ್ನಿ ನೋಡೋಣ. ಫುಲ್ ಒಂದ್ ನಿಂಬೆ ಹಣ್ಣೆ ಹಾಕಿದ್ದೀನಿ ಒಂದಕ್ಕೆ, ಒಂದಕ್ಕೆ ಒಂದ್ ನಿಂಬೆ ಹಣ್ಣು. ನೋಡಿ ಗಾಯ್ಸ್, ಕುಟ್ಟಿ ಹಾಕಿದ್ದೀನಿ ಚಿಂಟು ಮಾಡಿರೋ ಗ್ರೀನ್ ಟೀ. ಅಪ್ಪಾಜಿಗೂ ಕೊಡು. ಅಪ್ಪಾಜಿ ಅದೇನು ಗೊತ್ತೈತೆ, ಸಕ್ಕರೆ ಹಾಕತ್ತೀನಿ ನಾನು. ಅದು ಬ್ಲ್ಯಾಕ್ ಟೀ ಆಗತ್ತ ಅವಾಗ. ಇದು ಅಮ್ಮ ಹಾಲಿಗೆ ಮಾಡೋದನ್ನೇ, ನೀವು ಬೇರೆ ತಗೋಬನ್ನಿ ಗ್ರೀನ್ ಟೀ. ಇದು ಮೂರ್ ಕಪ್ ಅಲ್ಲ ಆರ್ ಏಳು ಕಪ್ ಆಗತ್ತೆ. ಇದ್ರಲ್ಲಿ ಗ್ರೀನ್ ಟೀ ಮಾಡ್ಬೇಕು ಅಂದ್ರೆ ನೀವು ಏನ್ ಮಾಡ್ಬೇಕು ಚಿಂಟು, ಬೇಗ ಬ್ಯಾಗ್ ನ ಎತ್ತಾಕ್ಬಿಡ್ಬೇಕು. ಅದನ್ನ ಇನ್ನ ಎರಡ್ ಮೂರ್ ಯೂಸ್ ಮಾಡ್ಬೋದು ಅಮ್ಮ. ಬೆಳಗ್ಗೆ ಒಂದ್ಸಲ ಯೂಸ್ ಮಾಡ್ಕೊಳ್ಳಿ, ಸಂಜೆ ಒಂದ್ಸಲ. ಇಲ್ಲ ಅದು ಇನ್ನೊಂದ್ಸಲ ಸಂಜೆಗೆ ಯೂಸ್ ಮಾಡ್ಬೋದು. ಇಡು ಇಡು ಮುಚ್ಚಿಡು, ಒಂದಿನ ಯೂಸ್ ಮಾಡ್ಬೋದು, ಏನು ಇಲ್ಲ. ಆದ್ರೆ ಜಾಸ್ತಿ ಜನ ಇದ್ದಾಗ ಮಾಡಿದ್ರೆ ಇದು ವರ್ತು, ಇಲ್ಲ ನೀವು ದೊಡ್ಡ ದೊಡ್ಡ ಲೋಟ ಕುಡಿದ್ರೆ ವರ್ತು, ಇಲ್ಲ ಅಂದ್ರೆ ವೇಸ್ಟ್. ಅದು 100 ಬ್ಯಾಗ್ಸ್ ಇದೆಯಂತೆ, ಅದ್ರಲ್ಲಿ 100 ದಿನ ಆಗತ್ತೆ ಅಂದ್ರೆ 3 ತಿಂಗಳು ಬರುತ್ತೆ. ಎಷ್ಟು ರೂಪಾಯಿ? ಪರವಾಗಿಲ್ಲ ಅಲ್ವಾ? ನಾನು ನಮ್ ಕಾಟೇಜ್ ಕೊಂಡು ತಗೊಂಡು ಹೋಗ್ಬೇಕು, ತಗೊಂಡಿಡ್ಬೇಕು. ಈಗ ಯಾಕೆ ಅಲ್ಲೇ ಸಿಗತ್ತೆ? ಸಿಗತ್ತೆ, ಇದ್ರಲ್ಲಿದೆ, ಈಸಿ ಮಾರ್ಟಲ್ ಇದೆ ದೊಡ್ಡದಿದು. ನಿಮಗೆ ಕಷ್ಟ ಆಯ್ತು ಅಂದ್ರೆ ಬಿಸಿನೀರು ಜಾಸ್ತಿ ಆದ್ರೆ ಸ್ವಲ್ಪ ಹಾಕಿ, ಸಕ್ಕರೆ ಜಾಸ್ತಿ ಹಾಕೊಂಡಿದ್ದೀನಿ ಚೂರ ಹಾಕಿ ತಗೋ. ನಂದು ಸ್ವಲ್ಪ ನಂದು ಸ್ವಲ್ಪ ಸಾಕು ಸಾಕು ಸಾಕು, ನಾನು ಕುಡಿಯಕ್ಕೆ ಇಷ್ಟ ಆಗಲ್ಲ, ಇದು ಕಹಿ ಇರುತ್ತೆ. ಚೆನ್ನಾಗಿದ್ರೆ ಡೈರಿ ಕುಡಿ, ಕಹಿ ಆಗಿದ್ರೆ ಒಳ್ಳೇದು. ಕೈ ಬಟ್ಟೆ ಇದೆ ಹಂಗೆ ನಿಮಗೆ ಸುಂಠಿ ಎಲ್ಲ ಹಾಕಿದ್ದೇವೋ ಮಾಡ್ತೀನಿ. ಸಂಜೆ ನಾ ಹೋಗುವಾಗ ನಂಗೊಂದು ಲೋಟ ಕೊಟ್ಬಿಡಮ್ಮ.
ಸೂಪರ್ ಆಗಿದೆ. ನನ್ನ ಮಗ ಎಷ್ಟು ಕಲಾವಿದ ಇದ್ದಾನೆ ನೋಡಿ, ಎಷ್ಟು ಚಂದ ಚಂದ ಮಾಡ್ತಾನೆ. ಇದ್ರಲ್ಲೆಲ್ಲ ಫಸ್ಟ್ ಬರ್ಬೋದು. ಬ್ಲ್ಯಾಕ್ ಟೀನು ಚೆನ್ನಾಗಿರುತ್ತೆ, ಅಚ್ಚು ಅಂಟಿಗೆ ತುಂಬಾ ಇಷ್ಟ. ತಣ್ಣಗಾಯ್ತು ಆಗ ನಿಂದು. ಬೇಡ ಬೇಡ, ಮತ್ತೆ ಕೂದಿಸ್ಬೇಡ. ಸೂಪರ್. ನಿಮ್ಮನೇಲೂ ನಿಮ್ಮ ಮಕ್ಕಳು ಇದೇ ರೀತಿ, ನಿಮ್ಮನೇಲೂ ನಿಮ್ಮ ಮಕ್ಕಳು ಅನ್ನೋದಕ್ಕಿಂತ ನಿಮ್ಮನೇಲಿ ಈ ರೀತಿ ಚಿಕ್ಕ ಮಕ್ಕಳು ಯಾರಾದರೂ ಹೀಗೆ ನಿಮಗೆ ವೆರೈಟಿ ವೆರೈಟಿ ಫುಡ್ ಎಲ್ಲ ಮಾಡಿ ಅಥವಾ ಈ ರೀತಿ ಕಾಫಿ ಟೀ ಡ್ರಿಂಕ್ಸ್ ಎಲ್ಲ ಮಾಡಿ ಕೊಡ್ತಾರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ನನ್ನ ಮಗ ಅದಕ್ಕೆ ನಾನು ಹೇಳೋದು, ಯಾವಾಗಲೂ ಸೂಪರ್ ಕ್ಯೂಟ್ ಅವನು, ಅವ್ನು ತುಂಬಾನೇ ಚಂದ, ಎಲ್ಲ ವಿಷಯದಲ್ಲೂ ನನ್ನ ಮಗ ಒಳ್ಳೆಯವನು ಅಂತ ಅದಕ್ಕೋಸ್ಕರನೇ ನಾನು ಹೇಳೋದು. ಯಾರು ಏನೇ ನನಗೆ ಕಮೆಂಟ್ಸ್ ಮಾಡ್ಬೋದು, ನಿಮ್ಮ ಮಗ ಹಾರ್ಷ್ ಮತ್ತೆ ಜೋರಾಗಿ ಮಾತಾಡ್ತಾನೆ, ಆರೋಗ್ಯಂಟ್ ಆಗಿ ಮಾತಾಡ್ತಾನೆ ಅಂತ, ಬಟ್ ಅದೆಲ್ಲದು ಪಕ್ಕಕ್ಕಿಟ್ಟು ನನ್ನ ಮಗ ಒಳ್ಳೆಯವನು. ಐ ಸಪೋರ್ಟ್ ಮೈ ಬೇಬಿ ಆಲ್ವೇಸ್ ಗಾಯ್ಸ್. ನೀವು ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಯಾವುದೋ ಒಂದು ಮೊಮೆಂಟಲ್ಲಿ ನೋಡಿ, ನೀವು ಅವನನ್ನ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದೀರಾ, ಬಟ್ ಅವನೇನು ಅಂತ ನನಗೆ ಗೊತ್ತು. ಸೊ ನನ್ನ ಮಗ ಒಳ್ಳೆಯವನು. ಹಾ, ಎಲ್ರು ಎಷ್ಟು ಜೋರಾಗಿ ಮಾತಾಡ್ತಾನೆ, ಎಷ್ಟು ಹಾರ್ಶ್ ಆಗಿ ಅಮ್ಮಮ್ಮ ಜೊತೆ ಮಾತಾಡ್ತಾನೆ, ನಿಮ್ ಜೊತೆ ಎಷ್ಟು ಆರೋಗ್ಯಂಟ್ ಆಗಿ ಮಾತಾಡ್ತಾನೆ ಅಂತ ಎಲ್ಲರ ಹೇಳ್ತಾ ಇದ್ರು. ನಾನು ಹೇಳ್ದೆ ಅದೆಲ್ಲರಿಗೂ, ಇಲ್ಲ ನನ್ನ ಮಗ ಪ್ರೀತಿ ಜಾಸ್ತಿ ಅಲ್ಲ, ಸಲಿಗೆಗಂಗ್ ಮಾತಾಡ್ತಾನೆ ಅಂತ ಹೇಳಿದ್ದೀನಿ. ಅದೇ ತಾನೇ ನಿಜ, ಅವ್ನು ಎಲ್ಲರ ಜೊತೆನು ಹಂಗೆ ಮಾತೇ ಆಡಲ್ಲ, ಅವ್ನು ಬಾಯೇ ಬಿಡಲ್ಲ, ವೆರಿ ಸೈಲೆಂಟ್ ಗಾಯ್ಸ್. ನೀವು ಬೇಕಾದ್ರೆ ನೋಡಿ, ನಂದು ಎಷ್ಟೊಂದು ಜನ ಫಾಲೋವರ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ತುಂಬ ಜನ ಅವನು ನಮ್ಮ ಮೀಟ್ ಮಾಡಿದ್ದಾರೆ ನನ್ನ ಮಗನ, ಎಲ್ಲರೂ ಹೇಳೋದು ಒಂದೇ, ಚಿಂಟು ನೀನು ಇಷ್ಟೊಂದು ಸೈಲೆಂಟು ಅಂತ ಹೇಳ್ತಾರೆ. ಬಟ್ ಅವನು ನಮ್ಮ ಜೊತೆ ಸಲಿಗೆ ಜಾಸ್ತಿ ಅಲ್ಲ, ಹಂಗಾಗಿ ಆ ರೀತಿ ತುಂಬ ಪ್ರೀತಿಯಿಂದ ವರ್ತನೆ ಮಾಡ್ತಾನೆ ಅಷ್ಟೆ. ಅದು ಬಿಟ್ರೆ ಇಸ್ ಗುಡ್. ಕೊಟ್ಬಿಟ್ಟು ಹೋಗಿ, ಸಮಾಧಾನ ಇರಲ್ಲ, ಬನ್ನಿ ಇಲ್ಲಿ, ಸುಮ್ಮನೆ ಆಡ್ಕಾಡ್ಬೇಡಿ ಅಪ್ಪಾಜಿ, ಇವೆಲ್ಲ ಚೆನ್ನಾಗಿರೋದಿಲ್ಲ, ಸುಮ್ನೆ ಕೊಟ್ಬಿಟ್ಟು ಹೋಗಿ, ಇಷ್ಟು ಹೋಗ್ಬೇಡಿ ಅಂದ್ರು ಹೋಗ್ತಾ ಇದ್ದೀರಾ. ಬನ್ನಿ ಬನ್ನಿ, ಚಿಂಟು ಕಾಲ್ ಹೇಳಿ ಎಲ್ಲಿದೆ ಅಂತ, ಇಲ್ಲ ಅಂದ್ರೆ ನೀವೇ ತಕ್ಕೊಟ್ಬಿಟ್ಟು ಹೋಗಿ. ಬಾರಪ್ಪ ತಂದೆ, ಚಿಂಟು ಕೇಳಮ್ಮ ಎಲ್ಲಿದೆ ಅಮ್ಮ ಒಂದು ಸಲ ಅಂತ. ಅಪ್ಪಾಜಿ ಮಂಗದ ತರ ಆಡ್ಬೇಡಿ, ಕೊಟ್ಬಿಟ್ಟು ಹೋಗಿ. ನೀ ಹುಡುಗಾಟ ಆಡ್ತಾ ಇರೋದು, ನಾವಲ್ಲ. ಈ ವ್ಲಾಗ್ ಹೇಗ ಅನಿಸ್ತು ನಿಮ್ಗೆಲ್ಲ ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮನೇಲೂ ಇದೇ ರೀತಿ ಜಗಳ ನಗು ಎಲ್ಲ ಇರುತ್ತಾ ಅಂತ ಕಮೆಂಟ್ ಮಾಡಿ ಆಯ್ತಾ. ಮತ್ತೆ ಸಿಗ್ತೀನಿ ಗಾಯ್ಸ್ ಮುಂದಿನ ವ್ಲಾಗಲ್ಲಿ, ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್ ಗಾಯ್ಸ್. ಟೆನ್ಷನ್ಸ್ ಹಾಗೆ ಉಳ್ಕೊಂಡಿದೆ, ನಮ್ಮಪ್ಪ ಬರೋ ತನಕ ಇದಕ್ಕೆ ಆನ್ಸರ್ ಇಲ್ಲ, ಎಲ್ಲಿ ಹುಡ್ಕಿದ್ರು ಸಿಗ್ತಾ ಇಲ್ಲ, ನೋಡೋಣ ನಮ್ಮಪ್ಪ ಬರೋ ತನಕ ಕಾದು ನೋಡೋಣ.